ಜ್ಯೋತಿಷ್ಯವು ಒಂದು ನಿಖರವಾದ ಸ್ಪಷ್ಟವಾದ ವಿಜ್ಞಾನ ಅಂತ ಹೇಳಿಕೊಳ್ತದೆ. ತತ್ಕಾರಣ ಈ ವಿಜ್ಞಾನವನ್ನು ತರ್ಕದ ಪರೀಕ್ಷೆಗೆ ಒಡ್ಡಲು ನಾವೊಂದು ಅವಕಾಶವನ್ನು ಕೊಟ್ಟಿದೆ. ಏನೆಂದರೆ ಈ ಚುನಾವಣೆಗೆ ಸಂಬಂಧಪಟ್ಟ 20 ಪ್ರಶ್ನೆಗಳನ್ನು ಕೇಳಿದೆ. ಇದರಲ್ಲಿ 18 ಸರಿಯಾದ ಉತ್ತರವನ್ನು ಕೊಟ್ಟರೆ 10 ಲಕ್ಷ ರೂಪಾಯಿ ಬಹುಮಾನ. ಇದರಲ್ಲಿ ಕೆಲವು ಸ್ವಲ್ಪ ಏನು ಸ್ಪೆಸಿಫಿಕ್ ಅಲ್ಲದ ಪ್ರಶ್ನೆಗಳು, ಉದಾಹರಣೆಗೆ ಯಾವ ಪಾರ್ಟಿ ಬಹುಮತಕ್ಕೆ ಬರ್ತದೆ, ಇನ್ನೊಂದು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇಂಥವೆಲ್ಲ ಆನ್ಸರ್ ಮಾಡಲಿಕ್ಕೆ ಕಂಪೇರಿಟಿವ್ಲಿ ಸುಲಭವಾದ ಪ್ರಶ್ನೆ. ಆದರೆ ಕೆಲವು ಸ್ವಲ್ಪ ನಿಜವಾದ ವೈಜ್ಞಾನಿಕ ಅವ್ರು ಹೇಳುವ ವಿಜ್ಞಾನದ ವಿಶ್ಲೇಷಣೆ ಬೇಕಾಗುವ ಪ್ರಶ್ನೆಗಳು ಇವೆ. ಯಾಕೆಂದರೆ ಯಾರಿಗೆ ಎಷ್ಟು ಮತಗಳು ಬರ್ತವೆ, ಆಮೇಲೆ ಯಾವ ಪಾರ್ಟಿ ಎಷ್ಟು ಸೀಟುಗಳು ಬರ್ತವೆ, ಆಮೇಲೆ ಎಷ್ಟು ಮಂದಿ ಮಹಿಳಾ ಅಭ್ಯರ್ಥಿಗಳು ಚುನಾಯಿತರಾಗ್ತವೆ, ಇದೆಲ್ಲವನ್ನು ಕೊಟ್ಟಿದೆ. ಇದು ಅಲ್ಲದೆ ಅವರಿಗೆ ಒಂದು ಚಾಯ್ಸ್ ಕೊಟ್ಟಿದೆ, ನೀವೇ ಒಬ್ಬ ಅಭ್ಯರ್ಥಿಯನ್ನು ಚೂಸ್ ಮಾಡಿ ಅವರಿಗೆ ಎಷ್ಟು ಮತಗಳು ಬರ್ತವೆ ಅಂತ ಹೇಳಿ. ಸೊ ಇದನ್ನೆಲ್ಲ ಒಟ್ಟುಪಡಿಸಿ ಈಗ 10 ನಾವು ಅವಕಾಶ ಕೊಟ್ಟಿದ್ದೇವೆ. ಅವು ಪ್ರವೇಶ ಪತ್ರಗಳು ಬಂದಿವೆ, ಕೌಂಟಿಂಗ್ ಮುಗಿದ ಮೇಲೆ ಫಲಿತಾಂಶಗಳು ಬಂದ ಮೇಲೆ ಎಷ್ಟು ಕರೆಕ್ಟ್ ಆನ್ಸರ್ಸ್ ಬಂದಿದೆ ಅಂತ ಹೇಳ್ತೀವಿ. ಆದರೆ ಒಂದು ವಿಷಯ ಏನೆಂದರೆ ಹೈಯೆಸ್ಟ್ ಆನ್ಸರ್ಸ್ ಕರೆಕ್ಟ್ ಆನ್ಸರ್ಸ್ ಕೊಟ್ಟವರಿಗೆ ಪ್ರಶ್ನೆಗಳಿಗೆ ಏನೂ ನಾವು ಕೊಡದೆ ಕೊಡುವುದಿಲ್ಲ. 20 ಕರೆಕ್ಟಾಗಿ ಬರಬೇಕು ಆಗ ಮಾತ್ರ. ಯಾವುದಕ್ಕೆ ಆನ್ಸರ್ ಮಾಡಲಿಲ್ಲ ಅದಕ್ಕೆ ಜೀವ. ಕರ್ನಾಟಕ.